ನಮಸ್ಕಾರ ಎಲ್ರಿಗೂ ಇಂದಿನ ವಿಡಿಯೋದಲ್ಲಿ ಬಾಗಿಲ ಕರ್ಟನ್ಸು ಹಾಗೂ ಕಿಟಕಿಯ ಕರ್ಟನ್ಸು ಹಾಗೂ ಯಾವುದೇ ರೀತಿಯ ಕರ್ಟನ್ಸ್ಗಳನ್ನು ನಾನು ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ಸೊ ಇವಾಗ ನಾನು ತೊಳೆಯುವಂತಹ ಕರ್ಟನ್ಸ್ಗಳನ್ನೆಲ್ಲ ತೆಕ್ಕೊಂಡಿದ್ದೀನಿ ಕೆಳಗಡೆ ನೀವು ನೋಡ್ಬೋದು ಮೂರು ಕಾರ್ಟನ್ಸನ್ನು ನಾನು ಇವತ್ತು ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಲಿಕ್ಕೆ ನನ್ನ ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ ಈ ನೀರು ಸ್ವಲ್ಪ ಬೆಚ್ಚಗಿದೆ ಸೊ ಇದರಲ್ಲಿ ನಾನು ಸ್ವಲ್ಪ ವಾಷಿಂಗ್ ಪೌಡರನ್ನು ಹಾಕ್ತಾಯಿದ್ದೀನಿ ನಂತರ ಇದರಲ್ಲಿ ಒಂದು ಮುಶಲೋದಷ್ಟು ಡೆಟಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಡೆಟಾಲನ್ನು ಹಾಕಿರೋದ್ರಿಂದ ಇದರಲ್ಲಿ ಯಾವುದಾದ್ರೂ ಜರ್ಮ್ಸ್ ಇದ್ರೂ ಕೂಡ ನಾಶ ಆಗುತ್ತೆ ಸೊ ಇವಾಗ ನಾನು ಈ ಕರ್ಟನ್ಸ್ಗಳನ್ನೆಲ್ಲ ಬಕೆಟ್ನಲ್ಲಿ ಹಾಕಿಬಿಟ್ಟು ಸೋಕ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷದವರೆಗೆ ನಾವಿದನ್ನು ಸೋಕ್ ಮಾಡೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ನಂತರ ನಾವು ಇದನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಸೊ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇವು ಚೆನ್ನಾಗಿ ಸೋಕ್ ಆಗಿವೆ ಹದಿನೈದು ನಿಮಿಷದವರೆಗೂ ನೆನೆಸಿರೋದ್ರಿಂದ ಇದರಲ್ಲಿರುವಂತಹ ಆದಷ್ಟು ಕೊಳೆಗಳೆಲ್ಲ ಹೋಗುತ್ತೆ ಸೊ ಇವಾಗ ವಾಷಿಂಗ್ ಮೆಷಿನಲ್ಲಿ ನಾನು ನೀರನ್ನು ತುಂಬಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಶ್ಯಾಂಪೂವನ್ನು ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಡಿಟರ್ಜೆಂಟನ್ನು ಹಾಕಿ ಸೋಕ್ ಮಾಡಿರೋದ್ರಿಂದ ಜಸ್ಟ್ ನಾನು ಶ್ಯಾಂಪೂವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ವಾಷಿಂಗ್ ಪೌಡರನ್ನು ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ಇದನ್ನು ಜಾಸ್ತಿ ನಾನು ವಾಶ್ ಮಾಡ್ಕೊಳ್ಳೋದಿಲ್ಲ ಮೈಲ್ಡಾಗಿ ಇದನ್ನು ವಾಶ್ ಮಾಡ್ತೀನಿ ಯಾಕಂದರೆ ಆಲ್ರೆಡಿ ಇದರ ಇದರ ಕೊಳೆ ಅರ್ಧದಷ್ಟು ಹೋಗಿದೆ ನೀವು ನೋಡ್ಬೋದು ಬಕೆಟ್ನಲ್ಲಿ ಕಲರ್ ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ ಅಂತ ಸೊ ಇವು ಚೆನ್ನಾಗಿ ಇವಾಗ ಕ್ಲೀನ್ ಆಗಿದೆ ಫೈನಲ್ ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ಕಂಫರ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಕಂಫರ್ಟ್ ಹಾಕೋದ್ರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ ಸೊ ಇದನ್ನು ಲಾಸ್ಟ್ ಸ್ಟೇಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ರೌಂಡ್ ಕೂಡ ಆದ ನಂತರ ಸೊ ಇವಾಗ ನೀವು ನೋಡ್ಬೋದು ಇವು ಚೆನ್ನಾಗಿ ಡ್ರೈ ಆಗಿದೆ ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ನಾನು ಇದನ್ನು ಹೊರಗಡೆ ಒಣಗಿಸ್ಲಿಕ್ಕೆ ಹಾಕ್ತೇನೆ ಸೊ ನೀವು ಕರ್ಟನ್ಸ್ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಬಟ್ಟೆ ಆಗಿರ್ಬೋದು ಜಾಸ್ತಿ ಬಿಸಿಲಿರುವಂತಹ ಜಾಗದಲ್ಲಿ ಒಣಗಿಸ್ಲಿಕ್ಕೆ ಹಾಕಬೇಡಿ ಯಾಕಂದರೆ ಇದರ ಕಲರು ಫೇಡ್ ಆಗತ್ತೆ ಆದ್ದರಿಂದ ಮಂದವಾದಂತಹ ಬಿಸಿಲಿದ್ದಾಗ ನೀವು ಹಾಕ್ಕೊಳ್ಬೋದು ಕರ್ಟನ್ಸು ಆಲ್ರೆಡಿ ಡ್ರೈ ಆಗಿರೋದ್ರಿಂದ ಇವು ಬೇಗನೆ ಒಣಗಿವೆ ಸೊ ಇವಾಗ ನಾನು ಇದನ್ನು ಅಯನ್ ಮಾಡ್ಕೊಳ್ತಾ ಇದ್ದೀನಿ ಅಯನ್ ಮಾಡಿರೋದ್ರಿಂದ ನೀಟಾದಂತಹ ಲುಕ್ ಬರುತ್ತೆ ಸೊ ನೀವು ಯಾವಾಗಲೂ ಕರ್ಟನ್ಸ್ಗಳನ್ನು ವಾಶ್ ಮಾಡಿದಾಗ ಅದು ಒಣಗಿದ ನಂತರ ತಕ್ಷಣ ಅದನ್ನು ಅಯನ್ ಮಾಡ್ಕೊಳ್ಳಿ ಯಾಕಂದರೆ ಇದರಿಂದ ಒಳ್ಳೆಯ ಲುಕ್ ಬರುತ್ತೆ ನೀಟಾ ಅಂತ ಅನಿಸುತ್ತೆ ಕರ್ಟನ್ಸು ಒಣಗಿದ ನಂತರ ಇದನ್ನು ಇಸ್ತ್ರಿ ಮಾಡಲಿಕ್ಕೆ ಜಾಸ್ತಿ ಹೊತ್ತೇನು ಬೇಡ ಐದರಿಂದ ಎಂಟು ನಿಮಿಷ ಇದ್ದರೆ ಸಾಕು ನೀವು ಬೇಗ ಬೇಗನೆ ಇಸ್ತ್ರಿಯನ್ನು ಮಾಡ್ಕೊಳ್ಬೋದು ಇಸ್ತ್ರಿ ಮಾಡಿರೋದ್ರಿಂದ ಒಂದು ರೀತಿ ಚೆನ್ನಾಗಿರುವಂತಹ ಲುಕ್ ಬರುತ್ತೆ ನೀಟ್ ಅಂತ ಅನಿಸುತ್ತೆ ಸೊ ನಾನು ಎಲ್ಲ ಕರ್ಟನ್ಸ್ಗೂ ಕೂಡ ಇಸ್ತ್ರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ನಾನು ರಾಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲಿ ನಾವು ಈ ರಿಂಗ್ ಇರುತ್ತಲ್ಲ ಅದನ್ನು ಒಂದೊಂದಾಗೆ ರಾಡ್ಗೆ ಹಾಕ್ತಾ ಹೋಗ್ತೇವೆ ಅದರಿಂದ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದಲು ನೀವು ಈ ರೀತಿಯ ಪ್ಲೇಟ್ಸನ್ನು ಮಾಡ್ಕೊಳ್ಬೋದು ಸೊ ಈ ರೀತಿಯ ಪ್ಲೇಟ್ಸನ್ನು ಮಾಡಿದಾಗ ಒಮ್ಮೆಲೆ ನೀವು ರಾಡನ್ನು ಹಾಕ್ಕೊಳ್ಬೋದು ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಸೊ ಇವಾಗ ನಾನು ಕಾಟನನ್ನು ಫಿಕ್ಸ್ ಮಾಡಿದ್ದೀನಿ ನಂತರ ರೂಮ್ ಫ್ರೆಶ್ನರನ್ನು ನಾನು ಕರ್ಟನ್ಗೆ ಸ್ವಲ್ಪ ಸ್ಪ್ರೇ ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ಟನ್ಗೆ ರೂಮ್ ಫ್ರೆಶ್ನರನ್ನು ಸ್ಪ್ರೇ ಮಾಡಿರೋದ್ರಿಂದ ಮನೆಯಲ್ಲಿ ಒಂದು ರೀತಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ನೀವು ಒಳಗಡೆ ರೂಮ್ ಒಳಗಡೆ ಏನಾದರೂ ಕೆಟ್ಟ ಸ್ಮೆಲ್ ಬರ್ತಾ ಇದ್ರೆ ಅಂತಂದರೆ ನೀವು ರೂಮ್ ಫ್ರೆಶ್ನರನ್ನು ಹೊಡಿತೀರ ಸೊ ಒಮ್ಮೆಲೆ ಅದು ಸ್ವಲ್ಪ ಹೊತ್ತಲೆ ಮಾಯ ಆಗೋಗುತ್ತೆ ನೀವು ಈ ರೀತಿ ಕರ್ಟನ್ಗೆ ಸ್ವಲ್ಪ ರೂಮ್ ಫ್ರೆಶ್ನರನ್ನು ಹಾಕಿರೋದ್ರಿಂದ ಮನೆ ಯಾವಾಗಲೂ ಸುಗಂಧ ಭರಿತವಾಗಿರುತ್ತೆ ಒಂದು ರೀತಿ ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ ಸೊ ಡೋರ್ಗೆ ಹಾಗೂ ನಿಮ್ಮ ವಿಂಡೋಗಳ ಕರ್ಟನ್ಗೆ ನೀವು ಹಾಕಿ ಹಾಕಿಡ್ಬೋದು ಸೊ ಇದರಿಂದ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು